ಪ್ರಸನ್ನ ಕುಮಾರ್, ಬ್ಲಿಂಕ್ ಚಿತ್ರದ ಸಂಗೀತ ನಿರ್ದೇಶಕ. ಸೊ ನಾನು ಸಂಗೀತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಟೀಮ್ ಬಗ್ಗೆ ಏನಂತ ಹೇಳಿದ್ರೆ, ನಾವೆಲ್ಲರೂ ಸೇರಿಕೊಂಡು ಡಿಸೆಂಬರ್ ಅಲ್ಲೇ ಇದನ್ನ March 8 ರಿಲೀಸ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ರಿ. ಅದನ್ನ ಬಿಡಬೇಕೋ ಬೇಡವೋ ಅಂತ ಹೇಳಿ ನಾವೆಲ್ಲರೂ ಅಂದ್ರೆ ಇನ್ನೂ ದಡಬಡಾಯಿಸ್ತಿದ್ವಿ. ಅಂದ್ರೆ ಮಾಡ್ಬೇಕೋ ಬೇಡವೋ, ಏನಾಗುತ್ತೆ, ಜನ ಹೇಗ್ ತಗೊಳ್ತಾರೆ, ಎಷ್ಟೋ ಕಡೆ ಇದು ನಾವು ತೋರಿಸಿದಾಗ ಈ ರೀತಿ ಕನ್ನಡದಲ್ಲಿ ತಗೊಳ್ತಾರ, ಅಥವಾ ಈ ರೀತಿ ನಾವು ಈ ರೀತಿ ಪ್ರೆಸೆಂಟ್ ಮಾಡಕ್ಕಾಗಲ್ಲ, ಡಿಸ್ಟ್ರಿಬ್ಯೂಷನ್ ನಮ್ಗೆ ತುಂಬಾ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಇರುವಾಗ, ಸೊ 8 ಮಾಡಬೇಡ ಅಂತ ಹೇಳ್ಕೊಂಡು ಎಲ್ಲದೂ ಒಂದು ಡಿಸ್ಕಷನ್ ವೈಸ್ ಅಲ್ಲಿ, ಅಂಡ್ ಪ್ರತಿಯೊಂದನ್ನು ಆಸ್ ಎ ಟೀಮ್ ತಗೊಂಡಿರೋದು ಇಲ್ಲಿ, ಅಂಡ್ ಎವ್ರಿಬಡಿ ಈಸ್ ಕನೆಕ್ಟೆಡ್ ಎಮೋಷನಲಿ ದ್ಯಾನ್ ಫೈನಾನ್ಷಿಯಲಿ. ಏನಿದೆ ಈ ಟೀಮ್ ನಮ್ದು, ಸೊ ನಮ್ಮ ಹೋಮ್ ಟೀಮ್ ಏನಿದೆ, ಸೊ ಎಲ್ಲರೂ ಕನೆಕ್ಟ್ ಆಗಿರೋದು ಇಲ್ಲಿ ಎಮೋಷನಲಿ ನಮ್ದು ಟೀಮ್ ಅಂತ ಹೇಳಿ. ಶ್ರೀನಿಧಿ ಅಂತ ನಾವೆಲ್ಲ ಏನಂತ ಹೇಳಿದ್ರೆ ಒಂದೇ ಟೀಮ್ನವರು, ಅವನೇನಂತ ಹೇಳಿದ್ರೆ ಸೊ ಆ ಸೆಟ್ ಅಲ್ಲಿ ಅವ್ನು ಡೈರೆಕ್ಟ್ ಇರಬಹುದು, ಅಂಡ್ ಅಲ್ಲಿ ಏನ್ ಟೆಕ್ನಿಕಲಿ ವರ್ಕ್ ಆಗುವ ಡೈರೆಕ್ಟರ್ ಇರ್ಬೋದು, ಅಂಡ್ ನಾವು ಹೊರಗಡೆ ಬಂದಾಗ ನಮ್ ಡಿಒಪಿ ಇರ್ಬೋದು, ನಮ್ಮ ಎಡಿಟರ್ ಸಂಜೀವ ಇರ್ಬೋದು, ಪ್ರತಿಯೊಬ್ರು ಕೂಡ. ಸೊ ಆ ಟೈಮಲ್ಲಿ ಟೆಕ್ನಿಕಲಿ ನಾವೇನೇನ್ ಮಾಡ್ಬೇಕು, ಆ ಟೈಮಲ್ಲಿ ನಮ್ಮ ಡೆಸಿಗ್ನೇಷನ್ ಅನ್ನ ನಾವೆಲ್ಲೂ ಕೂಡ ಅಲ್ಲಾಡ್ದೇನೆ ವರ್ಕ್ ಮಾಡಿಕೊಂಡು ಮಾಡಿದಂತ ಟೀಮು, ಅಂಡ್ ಅದರಿಂದ ಒಂದ್ ಸ್ವಲ್ಪ ಹೊರಗಡೆ ಬಂದಾಗ, ಅಂಡ್ ಇದನ್ನ ಜನರಿಗೆ ತಲುಪಿಸುವಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೆಲ್ಲಿ ಹೊರಗಡೆ ಹೋಗ್ಬೇಕು, ಯಾರ್ಯಾರು ಯಾವ್ದನ್ನ ಮೇಂಟೈನ್ ಮಾಡ್ಬೇಕು, ಒಂದ್ ಮಾರ್ಕೆಟಿಂಗ್ ಹೇಗಾಗಬೇಕು. ಅಂಡ್ ದೀಕ್ಷಿತ್ ಸರ್ ಕೂಡ ಅವತ್ತು 3:30 ರಾತ್ರಿ ಹೊತ್ತು ಪೋಸ್ಟರ್ ಅನ್ಸಕ್ ಬಂದಿದ್ದಾರೆ. ಸೊ ಅವ್ರಿಗೆ ಅದು ಏನಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ, ಆದ್ರೆ ನಮ್ ಟೀಮ್ ಅಂತ ನಿತ್ಕೊಳ್ತೀವಲ್ಲ, ಸೊ ನಮ್ ಟೀಮ್ ಅಂತ ನಿತ್ಕೊಂಡಾಗ ಅಂಡ್ ಈಗೋ ಬಿಟ್ಬಿಟ್ಟು ಇಲ್ಲಿ ಇವ್ನ ಡೈರೆಕ್ಟರ್, ನಾ ಮ್ಯೂಸಿಕ್ ಡೈರೆಕ್ಟರ್, ಡಿಒಪಿ ನಮ್ ಸರ್, ಹಿಂಗೆ ಪ್ರತಿಯೊಬ್ರು ಅಂದ್ರೆ ನಾನ್ ಪ್ರೊಡ್ಯೂಸರ್, ನಾನು ಯಾಕೆ ಮಾಡ್ಬೇಕು ಅಂತ ಹಿಂಗಿದ್ರೆ, ಸೊ ಅದಕ್ಕೆ ಅಂತ ಅಸಿಸ್ಟೆಂಟ್ಸ್ ಇರ್ತಾರೆ, ಅದಕ್ಕೆ ಅಂತ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಾಗಿರ್ಬೋದು ಅಥವಾ ತುಂಬಾ ಬೆಳೆದಿರುವಂತಹ ಒಂದು ಇದು. ಸೊ ಅದಕ್ಕೆ ಹಂಗಿದ್ದಾಗ ನಮ್ದೇ ಅಂತ ಟೀಮ್ ಇದ್ದಾಗ, ಸೊ ನಾವು ಈ ರೀತಿ ಮಾಡಿದ್ರೆ ಈ ರೀತಿ ಒಂದ್ 25 ದಿನಕ್ಕಾಗಿರ್ಬೋದು, ಅಥವಾ ಕಂಟೆಂಟು ಮೊದಲನೇ ಸ್ಥಾನದಲ್ಲಿದ್ರೆ ಎರಡನೇದು ಟೀಮ್ ವರ್ಕ್ ನಿಲ್ಲೇಬೇಕು. ಸೊ ಟೀಮ್ ವರ್ಕ್ ಇದ್ದಾಗಲೇ ಈ ಒಂದು ನಾವೆಲ್ಲರೂ ಈ ರೀತಿ ಸೇರಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೊದಲನೇ ದಿನ ನಾವು ರಿಲೀಸ್ ಮಾಡೋದು ಅಂತ ಪಕ್ಕ ಆಯ್ತು, 8 ನಾವು ರಿಲೀಸ್ ಕೂಡ ಮಾಡಿದ್ವಿ. ವೀರೇಶ್ ಅಲ್ಲಿ ಹೌಸ್ಫುಲ್ ಶೋ ಆಯ್ತು, ಅಂಡ್ ವೀರೇಶ್ ಅಲ್ಲಿ ಹೌಸ್ಫುಲ್ ಶೋ ಆಗಿದೆ ಅಂತ ಎಲ್ಲರಿಗೂ ಒಂದು ಖುಷಿ. ಹಂಗೆ ಎರಡನೇ ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಶೋ ಏನು ಅಂದ್ರೆ, ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ಶೋ ನಮ್ಮವ್ರನ್ನೆಲ್ಲ ಬಂದಿರ್ತಾರೆ, ಸೊ ನಮ್ಮ ಸರ್ಕಲ್ ಎಲ್ಲರೂ ಕೂಡ ಖಂಡಿತ ಬರ್ತಾರೆ, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫಸ್ಟ್ ಸರ್ಕಲ್, ಸೊ ಯಾರು ಅವರೆಲ್ಲ ನಾವು ಕರೆದಾಗ ಖಂಡಿತ ಬಂದೇ ಬರ್ತಾರೆ. ಸೊ ಅದ್ರ ನೆಕ್ಸ್ಟ್ ಹೇಗ್ ರೀಚ್ ಮಾಡೋದು, ನಾವು ಹೊರಗಡೆ ಬರ್ತಾ ಎಷ್ಟು ಕುಣಿದ್ವಿ, ಎಲ್ಲಿ ಮಾಡಿದ್ವಿ, ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ನಾವು ನೆಕ್ಸ್ಟ್ ಹೇಗ್ ರೀಚ್ ಮಾಡಬೇಕು ಜನನ. ಯಾಕಂದ್ರೆ ಮೊದಲನೇ ದಿನ ನಮ್ಗೆ ಇದ್ದಿದ್ದು 8 ಥಿಯೇಟರ್ ಅಂತ ಹೇಳಕ್ಕಲ್ಲ, 8. ಸೊ 8 ಇರುವಾಗ ಒಂದೇ ಶೋನ ನಾವು ಹೌಸ್ಫುಲ್ ಮಾಡಿದೀವಿ, ಎರಡನೇ ಶೋ ಏನು, ಮೂರನೇ ಶೋ ಏನು, ಬೇರೆ ಬೇರೆ ಶೋಗೆ ಏನಾಗ್ತಿದೆ, ಮತ್ತೆ ಎರಡನೇ ದಿನ ಹೆಂಗೆ, ಆಮೇಲೆ ಎಷ್ಟೋ ಜನ ಹೇಳ್ಬಿಟ್ಟಿದ್ರು ಮೂರೇ ದಿನಕ್ಕೆ ನಿಲ್ಲದೆಲ್ಲ ಗುರು, ಮೂರೇ ದಿನಕ್ಕೆ ಮೂವಿನೇ ಇರಲ್ಲ ಇಲ್ಲಿ, ಮೂರೇ ದಿನಕ್ಕೆ ನೀವು 2.5-3 ವರ್ಷದಿಂದ ಮಾಡಿರೋದು 3 ನಿಲ್ಲಲ್ಲ ಅಂತ ಹೇಳುವಾಗ, ಸೊ ನಮ್ಗೆ ಆ ಥಿಯೇಟರ್ ಇಂದ ಹೊರಗಡೆ ಬರ್ತಾ ಹೌಸ್ಫುಲ್ ಆಗಿದೆ ನಮ್ಮವರೆಲ್ಲ ನೋಡೋದು ಅಂತ ಖುಷಿ ಪಡಬೇಕಾ, ಅಂಡ್ ನಾಳೆ ದಿನ ನಾವು ಹೇಗ್ ಮಾಡ್ಬೇಕು ಅಂತ ಅದೊಂದು ಪ್ಲಾನಿಂಗ್. ಹಾಗೆ ನಾವೆಲ್ಲರೂ ಒಂದ್ ಕಡೆ ಮತ್ತೆ ಸೇರಿದ್ವಿ, ಅಲ್ಲೆಲ್ಲ ಏನ್ ಕುಣಿಬೇಕು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ವಿ. ಅಂಡ್ ಅದಾದ ನಂತರ ಏನಂತ ಹೇಳಿದ್ರೆ ನಾನು ಶಿವಮೊಗ್ಗದವನು ಮೂಲತಃ, ಸೊ ಶಿವಮೊಗ್ಗದಲ್ಲೂ ಅಂದ್ರೆ ಅವ್ರವ್ರ ಊರನ್ನು ನಾವು ಹೇಗೆ ಡಿವೈಡ್ ಮಾಡ್ಕೊಂಡಿದ್ವಿ ಅಂದ್ರೆ ಗುಲ್ಬರ್ಗ ರವಿಚಂದ್ರ ಅವ್ರದ್ದು, ಅಂಡ್ ಬೇರೆ ಬೇರೆ ಪ್ರತಿಯೊಬ್ರು ಮಂಡ್ಯ ಮದ್ದೂರು ಎಲ್ಲೆಲ್ಲ ಶೋಗಳೆಲ್ಲ ಇತ್ತು, ಸೊ ಅವ್ರವ್ರ ಆ ಪ್ರದೇಶಗಳನ್ನ ಅವ್ರು ನೋಡ್ಕೊಳ್ಬೇಕು, ಮ್ಯಾನೇಜ್ ಮಾಡ್ಬೇಕು ಅಂತ ನಮ್ಮಲ್ಲೇ ನಾವು ಮಾತಾಡ್ಕೊಂಡಿದ್ವಿ. ಅಂದ್ರೆ ಯಾರು ಇಲ್ಲಿ ಎಕ್ಸ್ಟ್ರಾ ಇನ್ನೊಬ್ರಿಗೆ ಕೊಟ್ಬಿಟ್ಟು ಇನ್ನೊಂದ್ ಮಾಡ್ಬಿಟ್ಟು ಅದನ್ನ ಆ ಕೇರ್ ಅಂತ ಏನಿದೆ ನಮ್ಮ ಟೀಮಲ್ಲೇ ನಾವು ತಗೋಣ ಅಂತ ಹೇಳಿ. ಮೊದಲನೇ ದಿನ ಅಲ್ಲಿ 8-10 ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಎರಡನೇ ದಿನಕ್ಕೆ ಶೋ ಕ್ಯಾನ್ಸಲ್ ಆಯ್ತು ಭಾರತ್ ಸಿನಿಮಾಸ್ ಅಲ್ಲಿ. ಸೊ ನಂತರದಲ್ಲಿ ಏನಾಯ್ತು, ನಾವು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಹೋದೆ. ಎರಡನೇ ದಿನ ಶೋ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು, ಅಸೈನ್ಮೆಂಟ್ಸ್ ಅಲ್ಲಿ ಅವ್ರದ್ದು 3-4 ತನಕ ಕೊಡೋದಿರುತ್ತೆ, ಸೊ ನೆಕ್ಸ್ಟ್ ದಿನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಹೇಳಿದೆ ಭಾರತ್ ಸಿನಿಮಾಸ್ ಮ್ಯಾನೇಜರ್ ನಮ್ಮ ಪುರುಷೋತ್ತಮ್ ಸರ್ ಅವರಿಗೆ, ಅವರು ತುಂಬಾ ಖುಷಿಯಿಂದ ಓಕೆ ಎಲ್ಲ ಹುಡುಗರೆಲ್ಲ ಈ ರೀತಿ ಸೇರ್ಕೊಂಡು ಮಾಡ್ತಿದ್ರು ಅಂತ, ಮತ್ತೆ ಅದನ್ನ ಶೋ ಹಾಕೊಟ್ರು. ಶೋ ಹಾಕೊಟ್ಟಾದ್ಮೇಲೆ ಏನಂತ ಹೇಳಿದ್ರೆ ನಾವು ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನೇ ಸೇರಿಸೋಣ ಅಂತ ಹೇಳಿ, ಸರ್ ನಾನು 60 ಹೇಗಾದ್ರೂ ಮಾಡ್ತೀನಿ, ಪ್ಲೀಸ್ ಶೋ ಕೊಡಿ ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು ತುಂಬಾ ಖುಷಿ ವಿಚಾರ, ಇದು ಎಲ್ಲರಿಗೂ ಇದು ಓಲ್ಡ್ ಮ್ಯಾಟರ್ ಆಗಿರ್ಬೋದು ಒಂಥರ. ಇದು ನನಗೇನಂತ ಹೇಳಿದ್ರೆ, ಸೊ ಈಗ ನಾವು ಪ್ರತಿ ಯಾವ್ದೋ ಒಂದು ಹೊಸ ಶೋಗೆ ಹೋಗಿತ್ತಿರುವ ಅಂದ್ರೆ ದೊಡ್ಡ ನಮ್ಮ ಸೀನಿಯರ್ ಸ್ಯಾರ್ ಇದಾರೆ ನಮ್ಮ ಈ ಕನ್ನಡ ಇಂಡಸ್ಟ್ರಿಲಿ, ಸೊ ಅವರ ಶೋಗಳನ್ನ ಹೋದಾಗ ಹೌಸ್ಫುಲ್ ಶೋಗಳು ಅಂಡ್ ಅವರ ಟಿಕೆಟ್ ಕೇಳ್ತಾರಲ್ವಾ, ಈ ಟಿಕೆಟ್ ಈ ಮೂವಿಗೆ ಒಂದು 5 ಕೊಡುಗರು, ಈ ಟಿಕೆಟ್ಗೆ ಒಂದು 8 ಬಾಕ್ಸ್ ಆಫೀಸ್ ಅಲ್ಲಿ. ಸೊ ಅದನ್ನ ನಾನು ಅಲ್ಲಿ ಹೋದ ತಕ್ಷಣ 60 ಏನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡು ಹೋಗಿದ್ನು ನಮ್ಮ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕರಿಬೇಕು ಅಂತ ಹೇಳಿ. ಅಲ್ಲಿ 160 ಇರೋದು ಆ ದಿನ, ಮೂರನೇ ದಿನ 160 ಕೂಡ ನನ್ನ ಕಣ್ಣೆದುರುಗಡೆ 60 ನಾವೇನು ಅನ್ಕೊಂಡಿದ್ದ ಅದನ್ನ ಕರೆದು ಒಂದು 45-50 ನಮ್ ಕಡೆಯಿಂದ ಬಂದಿದ್ರು. ಅಂದ್ರೆ ನಾವೇ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ಲೇಬೇಕಂದ್ರೆ ನೀವ್ ಹೆಂಗಾರು ಮಾಡ್ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನ ನಿಲ್ಸಲ್ಲ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದ್ರು.
ಸೊ ಅಲ್ಲಿ ನಾನು ನಿಂತ್ಕೊಂಡಾಗ, ನಾವು ಬ್ಲಿಂಕ್ ಶರ್ಟ್ ಹಾಕೊಂಡು ನಿಂತಿದ್ವಿ, ನಿಂತಿದ್ದೆ ನಾನು. ಸೊ ಯಾರೋ ಒಬ್ರು ಒಂದು 4 ಜನ ಬರ್ತಾರೆ, 5 ಜನ ಬರ್ತಾರೆ. ಸೊ ಬಂದ್ಬಿಟ್ಟು ಬ್ಲಿಂಕಿಗೆ 5 ಟಿಕೆಟ್ ಕೊಡಿ, ಇದಕ್ಕೆ 5 ಟಿಕೆಟ್ ಕೊಡಿ, ತಕ್ಷಣ ಕೇಳಿದಾಗ, ಸೊ ಅದು ಸಕ್ಸಸ್. ಯಾಕೆ ಅಂತ ಹೇಳಿದ್ರೆ, ನಾವು ಕರೆಸ್ದೇನೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಾನು ಅದನ್ನ ಚೆಕ್ ಮಾಡಿದೆ ಅಂದ್ರೆ, ನಾನು ಅಲ್ಲಿ ಹೋಗ್ಬಿಟ್ಟು ಅನಲೈಸ್ ಕೂಡ ಮಾಡ್ತೀವಿ ಅಂದ್ರೆ ಆಸ್ ಅ ಟೀಮ್. ಸೊ ಹೇಗ್ ಬಂದ್ರು ಅಂತ ಅವ್ರು ಕೇಳಿದಾಗ ಹೇಳಿದ್ದವರು ಟ್ವಿಟರ್ ಇಂದ ಬಂದ್ವಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಂದ ಬಂದ್ವಿ. ಅಂಡ್ ಅವಾಗ ನನಗೆ ಗೊತ್ತಾಯ್ತು ಅದರ ಪವರ್ ಏನು ಅಂತ. ಮುಂಚಿಂದ ಕೇಳ್ಕೊಂಡ್ ಬಂದಿರ್ತೀವಿ, ಸೊ ಅಂಟಿಲ್ ವಿ ಎಕ್ಸ್ಪೀರಿಯನ್ಸ್ ದಟ್ ಅಂಡ್ ನಮ್ಗೆ ಅದನ್ನ ಹೇಳಕ್ ಆಗಲ್ಲ. ಅಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಹೇಳ್ತೀನಿ, ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ ಮೀಡಿಯಾ ಪವರ್ ಇಂದಾನೆ ಅಲ್ಲಿ ಅಷ್ಟು ಜನ ಟಿಕೆಟ್ ತಗೊಳಕ್ಕೆ ನಾವೇನು ಹೇಳ್ದೇನೆ. ಈಗ ಇದೊಂದು ವಾಡಿಕೆ ಇದೆ ಏನಂತ ಹೇಳಿದ್ರೆ, ನಾವು ಜನ ಮಾಡಬೇಕು, ಜನ ತಂದ್ ಕೂರ್ಸ್ಬೇಕು ಅಂತೆಲ್ಲ ಇದೆ. ಅದನ್ನ ಮೀರಿ ಈ ಮೀಡಿಯಾದಿಂದ ಏನ್ ಅವ್ರಿಗೆ ರೀಚ್ ಆಗ್ತಾ ಇದೆ, ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಅದನ್ನೊಂದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ನಾವು ಔಟ್ಪುಟ್ ನ ಒಂದು ಪ್ರಾಡಕ್ಟ್ ನ ಕೊಟ್ಟಿದೀವಿ. ಅಂಡ್ ಜನರು ಅದನ್ನ ತುಂಬಾ ಖುಷಿಯಿಂದ ತಗೊಳ್ತಿದ್ದಾರೆ. ಸುಮಾರು ಕಡೆ ನಮ್ಮ ಕ್ರಿಟಿಕ್ಸ್ ಬಂದಿದೆ ಅಂದ್ರೆ, ಪ್ರತಿಯೊಂದು ಮೂವಿಲಿ ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು. ಅಂಡ್ ಪಾಸಿಟಿವ್ ರೇಟ್ ಜಾಸ್ತಿ ಇದೆ. ಸೊ ನೆಗೆಟಿವ್ಸ್ ನ ಯಾರ್ಯಾರು ಹೇಳಿದ್ದಾರೆ ಅಂದ್ರೆ, ನಾವೇನೇನು ತಿದ್ಕೊಳ್ಬೇಕು ಖಂಡಿತ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ನಾವು ತಿದ್ಕೊಂತೀವಿ. ಅಂಡ್ ಪಾಸಿಟಿವ್ ಆಗಿ ಯಾರ್ಯಾರು ತುಂಬಾ ತಗೊಂಡ್ಬಿಟ್ಟು, ಅಂಡ್ ದಿಸ್ ಈಸ್ ಅ ಮೂವಿ, ಅಂಡ್ ಇನ್ನೊಬ್ಬರು ಇದನ್ನ ರೆಫರ್ ಮಾಡಬಹುದು, ಈ ಮೂವಿಲಿ ಈ ರೀತಿ ಇದೆ ಅಂತ. ಯಾಕಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಒಂದು 4-5 ಮೂವಿಗೆ ಎಷ್ಟೆಷ್ಟು ವರ್ಕ್ ಮಾಡಬೇಕು, ಅಷ್ಟು ವರ್ಷನ್ ಗಳನ್ನ ತೆಗೆದಿದೀವಿ ಅಂದ್ರೆ, ಅಷ್ಟು ವರ್ಷನ್ ಗಳನ್ನ ತೆಗೆದು ದಿ ಬೆಸ್ಟ್ ಕೊಡಬೇಕು ಅಂತ ಹೇಳಿ. ಆ ಬೆಸ್ಟ್ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ ಇವತ್ತು ನಾವು 25ನೇ ದಿನದ ಈ ಪ್ರೆಸ್ ಮೀಟ್ ಅಂಡ್ ಸಕ್ಸಸ್ ಮೀಟ್ ಅಲ್ಲಿ ಕೂತ್ಕೊಳ್ತಿದ್ವಿ ಅಂತ ಹೇಳ್ತಾ ಇದೀನಿ. ಅಂಡ್ ಕಮಿಂಗ್ ಟು ದ ಮ್ಯೂಸಿಕ್, ಅಂಡ್ ನನಗೆ ಇಷ್ಟವಾದಂತಹ ಅಂಡ್ ನಮ್ಮ ಹೋಮ್ ಟೀಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ನಿಗಾ ವಹಿಸಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಟೆಕ್ನಿಕಲಿ ನಾವು ಎಷ್ಟು ಬೆಸ್ಟ್ ಕೊಡಬೇಕು ಅದನ್ನು ಕೊಟ್ಟಿದೀವಿ. ಅಂಡ್ ಜನರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅಂಡ್ ಜನರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಟೀಮ್ ಇಂದ ಇನ್ನು ಮುಂದೆ ಇಂಥ ಪ್ರಾಜೆಕ್ಟ್ಗಳು ತುಂಬಾ 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 ನಾವು ಮಾಡಬೇಕಂತ ಆಸೆಯಲ್ಲಿದ್ದೀವಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ. ಅಂಡ್ ಪ್ರತಿಯೊಂದು ಸಕ್ಸಸ್ ಮೀಟ್ಗಳಲ್ಲೂ, ಪ್ರತಿಯೊಂದು ಮೀಟ್ಗಳಲ್ಲೂ ನಿಮ್ಮೆಲ್ಲರನ್ನು ಕಾಣಲಿಕ್ಕೆ ನಾನು ಮತ್ತೆ ನಮ್ಮ ತಂಡ ಇಷ್ಟಪಡುತ್ತೆ. ಥ್ಯಾಂಕ್ ಯು ಸೋ ಮಚ್.